ಫ್ರೆಂಡ್ಸ್, ನಮಸ್ತೆ. ಹೇಗಿದ್ರೆ ಎಲ್ಲರೂ? ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇವತ್ತು ನಮ್ಮ ಪ್ರಿಯಾ ಅವ್ರದ್ದು 10th ರಿಸಲ್ಟ್ ಇತ್ತು. ಮೇಡಮ್ ಅವ್ರಂತೂ ಫುಲ್ ಟೆನ್ಷನ್ ಒಳಗಿದ್ರು ಇವತ್ತು, ರಿಸಲ್ಟ್ ಏನಾಕೈತು ಏನೋ ಅಂಥೇಳಿ. ಆ್ಯಕ್ಚುಲಿ ನಮ್ಮೆಲ್ಲರಿಗಿಂತ ಅವ್ರ ಪಪ್ಪಾಗೆ ಜಾಸ್ತಿ ಟೆನ್ಷನ್ ಇತ್ತು, ಏನಾಕೈತು ಏನೋ ಅಂಥೇಳಿ. ನೋಡ್ರಿ, ಇವಳು ಯಾರನ್ನು ಮಾತಾಡ್ತಾನೆ ಇದ್ದಿದ್ದಿಲ್ಲ, ಎಲ್ಲರ ಮೇಲೆ ಸಿಟ್ಟು ಸಿಟ್ಟು ಹಂಗೆ ಮಾಡ್ತಾ ಇದ್ಲು. ಕಟ್ ಮಾಡೋ ಟೈಮಿಗೆ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಬಂದರು. ಆ್ಯಕ್ಚುಲಿ ಇವತ್ತು ನಾವು ದಾವಣಗೆರೆಗೆ ಹೋಗ್ಬೇಕಿತ್ತು ಬಟ್ಟೆ ತಗೊಳಕ್ಕೆ. ಅವರೆಲ್ಲ ಫಂಕ್ಷನ್ಗೆ ಹೋಗಿದ್ರಂತ, ನಾವು ಹೋಗೋದಕ್ಕೆ ಅಂತೇಳಿ ಬಂದರು ಅವರು. ಇವಾಗೆಲ್ಲ ಕೇಕ್ ಎಲ್ಲ ಕಟ್ ಮಾಡಿ ನಾವು ದಾವಣಗೆರೆಗೆ ಹೋಗ್ಬೇಕು ನೋಡ್ರಿ. ಇವಾಗ ಇಲ್ಲಿಂದೇನೆ ಭಾಳ ತಗಲ್ಲ, ಅದಕ್ಕೆ 2 ಗಂಟೆ 2.5 ತಾಸಿನೇ ಹೋಗ್ಬಿಡ್ತೀವಿ ನಾವು. ನಮ್ಮನೆಯವ್ರು ಹೊಡಿಯೋ ಗಾಡಿ ಪೋರ್ಸಿಗೆ ಯಾವ ಗಾಡಿನೂ ನಮ್ಮನ್ನು ಓವರ್ಟೇಕ್ ಮಾಡಂಗೇನಿಲ್ಲ, ಅಷ್ಟು ಸ್ಪೀಡ್ ಹೊಡಿತಾರೆ ನಮ್ಮನೆಯವರು.
ಮಡಿಕೇರಿ ಒಳಗಿರೋ ಚಂದಸಪ್ಪ ಆ್ಯಂಡ್ ಸನ್ಸ್ ಅಂತೆ ಬಟ್ಟೆ ಅಂಗಡಿದು ಫುಲ್ ಫೇಮಸ್ಸು. ಮದುವೆ ಬಟ್ಟೆಗಳೆಲ್ಲ ಇಲ್ಲೇ ತೆಗಿಸ್ತಾರೆ ಜಾಸ್ತಿ ಜನ. ನಮ್ಮ ಮನೆಯೊಳಗೆ ಏನಾದರೂ ದೊಡ್ಡ ಫಂಕ್ಷನ್ ಇದ್ದರೆ ನಾನು ಇಲ್ಲೇ ಬರ್ತೇನೆ. ಎಲ್ಲರಿಗೆ ನನಗೇನು ಇಲ್ಲಿ ಶಾಪಿಂಗ್ ಮಾಡೋಕೆ ನನಗೆ ಭಾಳ ಇಷ್ಟ ಆಕೈತಿ. ಎಲ್ಲ ಕಡಿಮೆ ರೇಟಿಂದ ಹಿಡಿದು ಜಾಸ್ತಿ ರೇಟ್ವರೆಗೂ ಇರ್ತೈತಿ ಇಲ್ಲಿ. ನನಗೆ ಸಿಲ್ಕ್ ಸ್ಯಾರಿ ಆಗಲಿ ನಾರ್ಮಲ್ ಸ್ಯಾರಿ ಎಲ್ಲ ಇಲ್ಲೇ ತೊಗೊಳ್ಳೋದು. ಯಾರಿಗಾದರೂ ಒಂದು ಸೀರೆ ತೊಗೊಳಕ್ಕೆ ಬಂದು ಇಲ್ಲಿ ನನಗಂತ ನಾನು 4 ಸೀರೆ ತೊಗೊಂಡು ಹೋಗ್ತೇನೆ. ಹಂಗೆ ನಮ್ಮೂರಲ್ಲಿ ಜಾತ್ರೆ ಇತ್ತಲ್ಲ, ಅದಕ್ಕೋಸ್ಕರ ಎಲ್ಲರಿಗೆ ತೊಗೊಳ್ಳೋಣ ಅಂತ ಅವರು ಬಂದಿದ್ದರು, ನಮ್ಮ ಐದನಾರು. ಅವ್ರ ಜೊತೆ ನಾನು ಬಂದಿದ್ದೆ. ಎಷ್ಟಿದೆ ರೇಟ್ ಎಷ್ಟಿದ? 349. ಚೆನ್ನಾಗಿಲ್ಲ.